ಆಗಸ್ಟ್ 5ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೆಯುವ ಮೂಲಕ ರಾಮ ಭಕ್ತರ ಕನಸು ನನಸಾಗಲಿದೆ. ಇಂತಹ ಸಂದರ್ಭದಲ್ಲಿ ಆ ದಿನ ಮನೆ ಮನೆಗಳಲ್ಲಿ ತಳಿರು ತೋರಣ ಸಿಂಗರಿಸಿ ದೀಪಗಳನ್ನು ಹಚ್ಚಿ ದೀಪೋತ್ಸವ ರೀತಿ ಸಂಭ್ರಮ ಆಚರಿಸಲು ವಿಶ್ವ ಹಿಂದೂ ಪರಿಷತ್ ಕರೆ ನೀಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 5ರಂದು ಬೆಳಿಗ್ಗೆ 11:30ರಿಂದ 12:30ರ ತನಕ ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ನಡೆಯಲಿದೆ. ಪುತ್ತೂರು ಜಿಲ್ಲೆಯ ಎಲ್ಲ ಮಠ ಮಂದಿರ, ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರಗಳನ್ನು ತಳಿರು ತೋರಣದಿಂದ ಅಲಂಕರಿಸಿ ಭಜನೆ ಸಂಕೀರ್ತನೆ ಜಪ ಪೂಜೆಗಳಿಂದ ಶ್ರೀರಾಮನನ್ನ ಆರಾಧಿಸುವಂತೆ ವಿನಂತಿಸಿದರು. ಆಗಸ್ಟ್ 5ಕ್ಕೆ ಬೆಳಗ್ಗೆ 11:30ರಿಂದ 12:30ವರೆಗೆ ಇದು ಎಲ್ಲ ದೂರದರ್ಶನಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಲೈವ್ ಇರ್ತದೆ, ಅದನ್ನ ವೀಕ್ಷಿಸಬೇಕು ಅಂತ ಹೇಳೋ ಒಂದು ನಮ್ಮ ವಿನಂತಿ. ಅದನ್ನ ಎಲ್ಲ ಆಸ್ತರು ವೀಕ್ಷಿಸಿಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ದೀಪವನ್ನು ಉರಿಸಿಕೊಂಡು ಪೂಜೆ, ವಿಶೇಷವಾಗಿ ಶ್ರೀರಾಮದೇವರಿಗೆ ಪೂಜೆ ಅವರ ಇಚ್ಛಾನುಸಾರವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು, ಮನೆ ಮನೆಗಳಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ವಿನಂತಿ. ಸಂಜೆ ಹೊತ್ತು ಕೂಡ 6 ಗಂಟೆಯಿಂದ ದೀಪ ಉರಿಸುವಂತ ಕಾರ್ಯಕ್ರಮ, ಒಂದು ದೀಪಾವಳಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಬೇಕು ಅಂತ ಹೇಳುವ ಒಂದು ವಿನಂತಿ, ಒಂದು ಆಗ್ರಹ ನಮ್ಮ ವಿಶ್ವ ಪರಿಷತ್ ಕಡೆಯಿಂದ. ಯಾಕಂದ್ರೆ ಇದು ದೀಪಾವಳಿಗಿಂತ ಕಡಿಮೆ ಅಲ್ಲ. ದೀಪಾವಳಿ ಅಂದ್ರೆ ಏನಂದ್ರೆ ನಾವು ಏಕೆ ದೀಪಾವಳಿ ಆಚರಿಸ್ತೀವಿ ಅಂದ್ರೆ, ರಾವಣನ ಕೊಂದು ಶ್ರೀರಾಮಚಂದ್ರ ಯಾವಾಗ ಅಯೋಧ್ಯೆಗೆ ಬಂದಂತ ಸಂದರ್ಭ ರಾವಣ ದಹನ ಮಾಡ್ತೀವಿ. ಅಂತಹ ಒಂದು ಹಬ್ಬದ ವಾತಾವರಣ ಈಗಲೂ ಕೂಡ ಇದೆ. ಯಾಕಂದ್ರೆ ದಶಕಗಳ ಕಾಲ ಹೋರಾಟ, ಶತಮಾನಗಳ ಕಾಲದ ಶೋಷಣೆಯ ನಂತರ ಇದೀಗ ಶ್ರೀರಾಮ ಜನ್ಮಭೂಮಿ, ಆ ಜನ್ಮಭೂಮಿಗೊಂದು ಮುಕ್ತಿ ಸಿಕ್ಕಿದೆ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಈಗ ಅದೊಂದು ವಿಜೃಂಭಣೆಯ ಸಂಕೇತ. ಆದ್ರೆ ಈಗ COVID-19 ಇರೋದ್ರಿಂದ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಖಂಡ ಅಧ್ಯಕ್ಷ ಜನಾರ್ದನ ಬೆಟ್ಟ, ಬಜರಂಗದಳ ಜಿಲ್ಲಾ ಸಂಚಾಲಕ ಶ್ರೀಧರ್ ತೆಂಕಿಲ ಉಪಸ್ಥಿತರಿದ್ದರು.